ಮೂಡ ಕೇಸ್ನಲ್ಲಿ ಮೈಸೂರಿನ ಮೂಡ ಹಗರಣದ ವಿಚಾರವಾಗಿ ರಾಯಚೂರು ಸಂಸದರನ್ನು ಪೊಲೀಸರು, ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನು ಮಾಡಿದ್ದಾರೆ. ಯಾಕೆ? ಯಾಕಂದರೆ ರಾಯಚೂರು ಸಂಸದರಾಗುವುದಕ್ಕೆ ಮೊದಲು ಜಿ ಕುಮಾರ್ ನಾಯ್ಕ ಅವರು ಡಿ ಸಿ ಆಗಿದ್ದರು, ಮೈಸೂರಿನಲ್ಲಿ ಡಿ ಸಿ ಆಗಿ ಕೆಲಸ ಮಾಡಿದರು. ಅದೇ ಸಂದರ್ಭದಲ್ಲಿ ಮೂಡ ಹಗರಣ ನಡೆದಿತ್ತು. ಹೀಗಾಗಿ ಇವತ್ತು ಲೋಕಾಯುಕ್ತಾಧಿಕಾರಿಗಳು, ಲೋಕಾಯುಕ್ತ ಕೂಡ ಈ ಪ್ರಕರಣವನ್ನು ಸೇಮ್ ಟೈಮ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಅವರಿಗೆ 3 ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೋರ್ಟ್ ಹೇಳಿದೆ. ಇವರು ಮೈಸೂರಿನಲ್ಲಿ ಡಿ ಸಿ ಆಗಿದ್ದಾಗ ಅಭಿವೃದ್ಧಿಯಾಗಿದ್ದಂತಹ ಮೂಡ ಭೂಮಿಯನ್ನು ಕೃಷಿ ಭೂಮಿಯಿಂದ ಪರಿವರ್ತನೆ ಮಾಡಿ ಅದನ್ನು ದೇವರಾಜು ಎಂಬ ವ್ಯಕ್ತಿಯಿಂದ ಮಲ್ಲಿಕಾರ್ಜುನ ಸ್ವಾಮಿ, ಸಿದ್ದರಾಮಯ್ಯನವರ ಭಾಮೈದ ಖರೀದಿ ಮಾಡುವಂತೆ ಮಾಡಲಾಗಿತ್ತು ಅನ್ನೋದು ಆರೋಪ. ಲೇಔಟ್ ಆಗಿ ಡೆವಲಪ್ ಮಾಡಿದಂತಹ ಭೂಮಿಯನ್ನು ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದಂತಹ ಆರೋಪ ಅದು. ಸ್ಪಾಟ್ ವಿಸಿಟ್ ಮಾಡಿ ಆ ಆರೋಪದ ಮೇಲೆ ಇವರನ್ನು ವಿಚಾರಣೆ ಮಾಡಲಾಗಿದೆ. ಈಗ ಸಿದ್ದರಾಮಯ್ಯನವರ ಪತ್ನಿಯವರ ಮೇಲೆ ಮತ್ತೊಂದು ಭೂ ಅಕ್ರಮದ ಆರೋಪ ಬಂದಿದೆ. ಮೂಡಾಗೆ ಸೇರಿದ ಜಾಗವನ್ನು ತಮ್ಮ ಹೆಸರಿಗೆ ಬರೆಸ್ಕೊಂಡಿದ್ರು, ಪಾರ್ವತಿಯವರು ತಮ್ಮ ಹೆಸರಿಗೆ ಕ್ರಯ ಮಾಡಿಸ್ಕೊಂಡಿದ್ರು ಅಂತ ಸಾಮಾಜಿಕ ಕಾರ್ಯಕರ್ತ ಗಂಗಾಧರ ಆರೋಪವನ್ನು ಮಾಡ್ತಾ ಇದ್ದಾರೆ. ಮೈಸೂರಿನ ಕೆ ಆರ್ ರಸ್ತೆ ಗಂಗರಾಜು, ಮೈಸೂರಿನ ಕೆ ಆರ್ ರಸ್ತೆಯ 7 ಗುಂಟೆ ಜಾಗವನ್ನು ತಮ್ಮ ಹೆಸರಿಗೆ ಕ್ರಯ ಮಾಡಿಸ್ಕೊಂಡಿದ್ರು ಅಂತ ಆರೋಪ. 2023 ಸೆಪ್ಟೆಂಬರ್ನಲ್ಲಿ ಇವರ ಹೆಸರಿಗೆ ಕ್ರಯ ಆಗಿತ್ತು ಆ ಭೂಮಿ. ಭೂಮಿಯ ಮೂಲ ಮಾಲೀಕ ಗಣೇಶ್ ದೀಕ್ಷಿತ್, 4 ಎಕರೆ 11 ಗುಂಟೆ ಜಮೀನಿತ್ತು, ಅದರಲ್ಲಿ 20 ಗುಂಟೆಯನ್ನು ಪಾರ್ವತಿಯವರು ಖರೀದಿ ಮಾಡಿದ್ರಂತೆ 1,85,00,000. ಆ ಭೂಮಿಯಲ್ಲಿ 8,998 ಎತ್ತತ್ರ 9,000 ಚದರಡಿ ಭೂಮಿಯನ್ನು ಗಣೇಶ್ ದೀಕ್ಷಿತ್ ಮೂಡಾಗೆ ಬಿಟ್ಟುಕೊಟ್ಟಿದ್ರು, ಪೈಪ್ಲೈನು ಮತ್ತು ರಸ್ತೆಗೆ ಅಂತ. ಮೂಡಾಗೆ ಬಿಟ್ಟುಕೊಟ್ಟಂತಹ ಜಮೀನನ್ನು ಪಾರ್ವತಿಯವರು ತಮ್ಮ ಹೆಸರಿಗೆ ಬರೆಸ್ಕೊಂಡಿದ್ರಂತೆ. ಯಾವಾಗ ಆರ್ ಟಿ ಐ ಅರ್ಜಿದಾರರು ದಾಖಲೆಯನ್ನು ಕೇಳಿದರೋ ಅದಾದಮೇಲೆ ಇದೊಂದು ವಿವಾದ ಆಗಿಬಿಡುತ್ತೆ ಅಂತ ಇದೇ ವರ್ಷ ಆಗಸ್ಟ್ನಲ್ಲಿ ಪಾರ್ವತಿಯವರು ರಿಜಿಸ್ಟರನ್ನು ತಿದ್ದುಪಡಿ ಮಾಡಿಸಿದ್ದಾರೆ. ಮೂಡಾದ 12,782 ಚದರಡಿ ಮಾತ್ರ ಮಾಡಿಕೊಂಡು 9,000 ಚದರಡಿ ಭೂಮಿಯನ್ನು ಬಿಟ್ಟು ಉಳಿದದನ್ನು ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ. ಆ ಮೂಲಕ ಮತ್ತೊಂದು ಹಗರಣವನ್ನು ತಪ್ಪಿಸಿಕೊಳ್ಳುವ ಪ್ರಯತ್ನ ಆಗಿದೆ ಅಂತ ಇವತ್ತು ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಆರೋಪವನ್ನು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.